ಎಲ್ಲರಿಗೂ ನಮಸ್ಕಾರ. ಸ್ವಾರಸ್ಯಕ್ಕೆ ನಿಮಗೆ ಸ್ವಾಗತ. ಜುಲೈ 5ರಂದು ಇಡಿ ಅಂದರೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಅಥವಾ ಜಾರಿ ನಿರ್ದೇಶನಾಲಯ ವಿವೊ ಕಂಪನಿ ಮೇಲೆ ದಾಳಿ ಮಾಡಿತ್ತು. ವಿವೊ ಚೀನಾ ಮೂಲದ ಬಹುರಾಷ್ಟ್ರೀಯ ಕಂಪನಿ. ನಷ್ಟ ತೋರಿಸಿ ತೆರಿಗೆ ವಂಚನೆ ಮಾಡುವ ಉದ್ದೇಶದಿಂದ ಭಾರತದಿಂದ ಚೀನಾಗೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ ಆರೋಪ ವಿವೊ ಕಂಪನಿ ಮೇಲಿದೆ. ವಿವೊ ಕಂಪನಿ ಅಕ್ರಮವಾಗಿ ವರ್ಗಾವಣೆ ಮಾಡಿದ ಹಣ ಸರಿಸುಮಾರು 624 ಬಿಲಿಯನ್ ರೂಪಾಯಿ ಅಥವಾ 7.9 ಬಿಲಿಯನ್ US ಡಾಲರ್. ಇದು ಭಾರತದಲ್ಲಿ ಮಾರಾಟದಿಂದ ಬಂದ ವಿವೊನ ಒಟ್ಟು ಆದಾಯದ ಬಹುತೇಕ ಅರ್ಧದಷ್ಟು. ವಿವೊಗೆ 2014ರಿಂದ 1.24 ಟ್ರಿಲಿಯನ್ ರೂಪಾಯಿ ಆದಾಯ ಬಂದಿದೆ. ತನಿಖಾಧಿಕಾರಿಗಳ ಪ್ರಕಾರ ವಿವೊ ಶಿಮ್ಲಾದಲ್ಲಿ ಒಂದು ಘಟಕ ಸ್ಥಾಪಿಸಿ ಅದರಲ್ಲಿ 3 ಚೀನಿ ನಿರ್ದೇಶಕರನ್ನು ನೇಮಿಸಿತು. ಇವರು ನಕಲಿ ಐಡಿ ಹಾಗೂ ವಿಳಾಸವನ್ನು ಬಳಸಿ 22 ಶೇಡಿ ಕಂಪನಿಗಳನ್ನು ಸ್ಥಾಪಿಸಿದರು. ಈ ಕಂಪನಿಗಳು ಅಕ್ರಮವಾಗಿ ಚೀನಾಗೆ ಹಣವನ್ನು ವರ್ಗಾವಣೆ ಮಾಡಿದವು. ಈ ಪ್ರಕಾರವಾಗಿ ವಿವೊ ಕಂಪನಿ ವಂಚಿಸಿದೆ ಎಂದು ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ವಿವೊ ಭಾರತದಲ್ಲಿ 15% ಮಾರ್ಕೆಟ್ ಶೇರ್ ಹೊಂದಿದೆ. ವಿವೊದಂತಹ ಪ್ರಮುಖ ಕಂಪನಿ ವರದಿಯಾಗಿರುವಂತೆ ಇಂತಹ ಅಕ್ರಮ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದರೆ ಬೇರೆ ಚೀನಿ ಕಂಪನಿಗಳ ಕಥೆ ಏನು? ಆ ಕಂಪನಿಗಳ ವಿರುದ್ಧ ಭಾರತ ಯಾವ ರೀತಿಯಲ್ಲಿ ತನಿಖೆ ನಡೆಸುತ್ತಿದೆ ಹಾಗೂ ಭಾರತದ ಮಾರುಕಟ್ಟೆಯಲ್ಲಿ ಚೀನಾ ಒಳನುಸುಳುವಿಕೆಯನ್ನು ತಡೆಯಲು ಭಾರತ ಏನೆಲ್ಲ ಕ್ರಮ ಕೈಗೊಂಡಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ. ಭಾರತ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಚೀನಾ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ಸಾಕಷ್ಟು ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಈ ವರ್ಷ ಹಲವು ಚೀನಿ ಮೊಬೈಲ್ ಕಂಪನಿಗಳ ಮೇಲೆ ದಾಳಿ ಮಾಡಲಾಗಿದೆ. ಈ ವರ್ಷ ಏಪ್ರಿಲ್ನಲ್ಲಿ ಪ್ರಪಂಚದ 2ನೇ ಅತಿದೊಡ್ಡ ಸ್ಮಾರ್ಟ್ಫೋನ್ ತಯಾರಿಕಾ ಕಂಪನಿಯಾದ ಶಯೋಮಿ ಮೇಲೆ ಇಡಿ ತನಿಖೆ ನಡೆಸಿ ಶಯೋಮಿ ಕಂಪನಿಯು ಭಾರತದ ವಿದೇಶಿ ವಿನಿಮಯ ಕಾನೂನನ್ನು ಉಲ್ಲಂಘಿಸಿ ತನ್ನ ವಿದೇಶದಲ್ಲಿರುವ ಘಟಕಗಳಿಗೆ ಅಕ್ರಮವಾಗಿ ತನ್ನ ಲಾಭದ ಹಣವನ್ನು ವರ್ಗಾವಣೆ ಮಾಡಿರುವುದನ್ನು ಪತ್ತೆಹಚ್ಚಿದೆ. ದಾಖಲೆ ಪತ್ರಗಳಲ್ಲಿ ತಾವು ಪಡೆದುಕೊಂಡ ಸೇವೆಗೆ ಹಣವನ್ನು ನೀಡಲಾಗಿದೆ ಎಂದು ನಮೂದಿಸಲಾಗಿದೆ. ಆದರೆ ತನಿಖೆಯಲ್ಲಿ ಯಾವ ರೀತಿಯ ಸೇವೆಯನ್ನು ಶಯೋಮಿ ಪಡೆದುಕೊಂಡಿಲ್ಲ ಎಂಬ ಸತ್ಯ ಹೊರಬಿದ್ದಿದೆ. ಈ ಹಗರಣದ ಒಟ್ಟು ಮೊತ್ತ 5,500 ಕೋಟಿ ರೂಪಾಯಿ ಅಥವಾ 726 ಮಿಲಿಯನ್ US ಡಾಲರ್ಕ್ಕಿಂತ ಹೆಚ್ಚು. ಇದು 7 ವರ್ಷಗಳ ಅವಧಿಯಲ್ಲಿ ನಡೆದಿದೆ ಹಾಗೂ ಹಣವನ್ನು ಚೀನಾಗೆ ವರ್ಗಾಯಿಸಲಾಗಿದೆ ಎಂದು ತನಿಖಾಧಿಕಾರಿಗಳು ತಿಳಿಸಿದ್ದಾರೆ. ಇದು ಶಯೋಮಿ ಕಥೆಯಾದರೆ ಒಪ್ಪೋ ಕೂಡ ವಿಷಯದಲ್ಲಿ ಹಿಂದೆ ಬಿದ್ದಿಲ್ಲ. ಒಪ್ಪೋ ಕಂಪನಿಯ ಟ್ಯಾಗ್ ಲೈನ್ ಏಮ್ ಫಾರ್ ಪರ್ಫೆಕ್ಷನ್. ಆದರೆ ಒಪ್ಪೋ ಕಂಪನಿ ಮೇಲೆ ಏಮ್ಡ್ ಫಾರ್ ಟ್ಯಾಕ್ಸ್ ಇವೇಷನ್ ಎಂಬ ಆರೋಪ ಕೇಳಿಬಂದಿದೆ. ಇದೇ ವರ್ಷ ಜುಲೈನಲ್ಲಿ ಒಪ್ಪೋ ಇಂಡಿಯಾದ ಕಚೇರಿ ಮೇಲೆ ದಾಳಿ ಮಾಡಲಾಯಿತು ಹಾಗೂ ಒಪ್ಪೋನ ಪ್ರಮುಖ ಉದ್ಯೋಗಿಗಳ ಮನೆಯಲ್ಲಿ ಹುಡುಕಾಟ ನಡೆಸಿ ಮಹತ್ವದ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಯಿತು. ಈ ದಾಖಲೆಗಳು ಒಪ್ಪೋ ಭಾರತಕ್ಕೆ ಅಕ್ರಮವಾಗಿ ಸರಕುಗಳನ್ನು ಆಮದು ಮಾಡಿಕೊಂಡ ವಿಷಯವನ್ನು ಬಹಿರಂಗಗೊಳಿಸಿದವು. ಒಪ್ಪೋ ಸರಕುಗಳನ್ನು ಆಮದು ಮಾಡಿಕೊಳ್ಳುವಾಗ ಒಂದು ವಸ್ತುವನ್ನು ಪ್ಯಾಕ್ ಮಾಡಿ ಅದನ್ನು ಇನ್ನೊಂದು ವಸ್ತುವೆಂದು ತೋರ್ಪಡಿಸುತ್ತಿತ್ತು. ಈ ರೀತಿಯಾಗಿ ಮಾಡಲು ಕಾರಣ ಆಮದು ತೆರಿಗೆಯನ್ನು ವಂಚಿಸುವುದು ಹಾಗೂ ಅಕ್ರಮವಾಗಿ ವಿನಾಯಿತಿ ಪಡೆಯುವುದು. ಈ ಹಗರಣದ ಒಟ್ಟು ಮೌಲ್ಯ 4,389 ಕೋಟಿ ರೂಪಾಯಿ. ಇನ್ನು ಹುವಾವೇ ಕಂಪನಿ ಕೂಡ ತನ್ನ ಲೆಕ್ಕಪತ್ರಗಳನ್ನು ತಿದ್ದಿ ತೆರಿಗೆ ವಂಚನೆ ಮಾಡಿರುವ ವಿಷಯ ಇದೇ ವರ್ಷ ಫೆಬ್ರವರಿಯಲ್ಲಿ ಬೆಳಕಿಗೆ ಬಂದಿತ್ತು. ಈ ವರ್ಷ ಏಪ್ರಿಲ್ನಲ್ಲಿ ವಿದೇಶಿ ವಿನಿಮಯ ಕಾನೂನಿನ ಉಲ್ಲಂಘನೆಯ ಆರೋಪದಲ್ಲಿ ಒನ್ ಪ್ಲಸ್ನ ಅಧಿಕಾರಿಗಳಿಗೆ ಸಮನ್ಸ್ ನೀಡಲಾಗಿತ್ತು. ಈ ಕಂಪನಿ ಮೇಲಿನ ತನಿಖೆ ಈಗಲೂ ನಡೆಯುತ್ತಿದೆ. ವಿವೊ, ಕ್ಷಯೋಮಿ, ಒಪ್ಪೋ, ಹುವಾವೇ, ಒನ್ ಪ್ಲಸ್ ಎಲ್ಲಾ ಚೀನಿ ಕಂಪನಿಗಳ ಮೇಲೆ ಆರ್ಥಿಕ ಅಪರಾಧದ ಆರೋಪವಿದೆ. ಈ ಕಂಪನಿಗಳ ಮಾರ್ಕೆಟ್ ಶೇರ್ 64%. ಅಂದರೆ ಭಾರತೀಯ ಮಾರುಕಟ್ಟೆಯಲ್ಲಿರುವ ಸ್ಮಾರ್ಟ್ಫೋನ್ಗಳಲ್ಲಿ 64% ಚೀನಿ ಮೊಬೈಲ್ಗಳು. ಶಯೋಮಿ 23%, ರಿಯಲ್ಮಿ 17%, ವಿವೊ 15%, ಒಪ್ಪೋ 9%ರಷ್ಟು ಮಾರ್ಕೆಟ್ ಶೇರ್ ಹೊಂದಿದೆ. ಭಾರತ ಚೀನಾದ ನಡುವಿನ ಗಡಿ ವಿವಾದ, ರಾಜಕೀಯ ಒತ್ತಡ, ಸರ್ಕಾರದಿಂದ ಹೆಚ್ಚಿದ ಪರಿಶೀಲನೆ, ವುಹಾನ್ ವೈರಾಣು ಕಾಟ ಎಲ್ಲವನ್ನು ಮೀರಿ ಚೀನಿ ಬ್ರ್ಯಾಂಡ್ಗಳು ಭಾರತದಲ್ಲಿ ಲಾಭ ಮಾಡಿಕೊಳ್ಳುತ್ತಿದೆ. ಭಾರತದ ಟಾಪ್ 5 ಸ್ಮಾರ್ಟ್ಫೋನ್ ಬ್ರ್ಯಾಂಡ್ಗಳಲ್ಲಿ 4 ಚೀನಿ ಕಂಪನಿಗಳೇ ಇವೆ. ಈ ವರ್ಷ ಅಂದರೆ 2022ರಲ್ಲಿ ಶಯೋಮಿ 7%, ರಿಯಲ್ಮಿ 20%, ಒಪ್ಪೋ 22%ರಷ್ಟು ಬೆಳವಣಿಗೆ ಕಂಡಿದೆ. ಕೇವಲ ಸ್ಮಾರ್ಟ್ಫೋನ್ ಮಾತ್ರವಲ್ಲ, ಎಲ್ಲಾ ಕ್ಷೇತ್ರಗಳಲ್ಲೂ ಚೀನಾ ಭಾರತೀಯ ಮಾರುಕಟ್ಟೆಯಲ್ಲಿ ನುಸುಳಿಕೊಂಡಿದೆ. ಭಾರತದ ಸ್ಟಾರ್ಟ್ಅಪ್ಗಳಲ್ಲಿ ಚೀನಾ ಮೂಲದ ಬಂಡವಾಳ ಹೂಡಿಕೆ 6.68 ಬಿಲಿಯನ್ US ಡಾಲರ್.
ಭಾರತೀಯ ಮಾರುಕಟ್ಟೆಯಲ್ಲಿ ಚೀನಾ ಹೂಡಿಕೆಯನ್ನು ಆದಷ್ಟು ಕಡಿಮೆ ಮಾಡಲು ಭಾರತ ಸರ್ಕಾರ ಕಾರ್ಯಪ್ರವೃತ್ತವಾಗಿದೆ. 2020 ಏಪ್ರಿಲ್ನಲ್ಲಿ ಭಾರತ ಹೊಸ ಕಾನೂನನ್ನು ಜಾರಿಗೊಳಿಸಿತು. ಇದರ ಪ್ರಕಾರ ಭಾರತದೊಂದಿಗೆ ಭೂಗಡಿ ಹಂಚಿಕೊಳ್ಳುವ ದೇಶಗಳಿಂದ ಬರುವ ವಿದೇಶಿ ನೇರ ಹೂಡಿಕೆಗಳು ಮುಂಚಿತವಾಗಿ ಭಾರತ ಸರ್ಕಾರದ ಅನುಮತಿ ಪಡೆಯಬೇಕು. 2020 ಈ ಕಾನೂನು ಜಾರಿ ಮಾಡಿದಾಗಿನಿಂದ ಬಂದ 347 FDI ಪ್ರಸ್ತಾಪಗಳಲ್ಲಿ 66 ಮಾತ್ರ ಅನುಮತಿಸಲಾಗಿದೆ. 2022 382 FDI ಪ್ರಸ್ತಾಪಗಳಲ್ಲಿ ಕೇವಲ 80 ಮಾತ್ರ ಅನುಮತಿ ನೀಡಲಾಗಿದೆ. ಭಾರತ ಸರ್ಕಾರ ಹೆಚ್ಚಿನ ಪರಿಶೀಲನೆ ಮಾಡುತ್ತಿರುವ ಕಾರಣ ಚೀನಿ ಕಂಪನಿಗಳು ಅಸಮಾಧಾನಗೊಂಡಿವೆ. ಚೀನಾದ ವಾಹನ ತಯಾರಿಕಾ ಕಂಪನಿಯಾದ ಗ್ರೇಟ್ ವಾಲ್ ಮೋಟರ್ಸ್ ಪುಣೆಯಲ್ಲಿ ತನ್ನ $1 billion ಹೂಡಿಕೆಯನ್ನು ಸ್ಥಗಿತಗೊಳಿಸಿತು. ಶಾಂಗಾನ್ ಇದು ಮತ್ತೊಂದು ಚೀನಿ ವಾಹನ ತಯಾರಿಕಾ ಕಂಪನಿ. ಭಾರತ FDI ಪ್ರಸ್ತಾಪವನ್ನು ತಿರಸ್ಕರಿಸಿದ ಕಾರಣ ತನ್ನ ಭಾರತೀಯ ಕಚೇರಿಯನ್ನು ಸ್ಥಗಿತಗೊಳಿಸಿತು. 2020 15 ಏಷ್ಯಾ ದೇಶಗಳು RCEP ಅಂದರೆ ರೀಜನಲ್ ಕಾಂಪ್ರಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ಗೆ ಸಹಿ ಹಾಕಿದವು. ಆದರೆ ಏಷ್ಯಾದ ದೊಡ್ಡ ಮಾರುಕಟ್ಟೆಗಳಲ್ಲಿ ಒಂದಾದ ಭಾರತ ಈ ಒಪ್ಪಂದಕ್ಕೆ ಸಹಿ ಹಾಕಲಿಲ್ಲ. ಈ ಒಪ್ಪಂದಕ್ಕೆ ಭಾರತ ಸಹಿ ಹಾಕದಿರಲು ಪ್ರಮುಖ ಕಾರಣ ಚೀನಿ ಸರಕುಗಳು ಭಾರತದ ಮಾರುಕಟ್ಟೆಯಲ್ಲಿ ಮತ್ತಷ್ಟು ಹೆಚ್ಚಾಗುತ್ತದೆ ಹಾಗೂ ಇದರಿಂದ ದೇಶೀಯ ಉದ್ಯಮಕ್ಕೆ ಹೊಡೆತ ಬೀಳುತ್ತದೆ. ಇನ್ನು ಔಷಧ ಕ್ಷೇತ್ರದಲ್ಲಿ ಭಾರತ ಚೀನಾ ಮೇಲೆ ಅತಿಯಾಗಿ ಅವಲಂಬನೆಯಾಗಿತ್ತು. ವುಹಾನ್ ವೈರಾಣುವಿನ ಕಾಟದ ಆರಂಭದ ದಿನಗಳಲ್ಲಿ ಭಾರತ 99% API ಅಂದರೆ ಆಕ್ಟಿವ್ ಫಾರ್ಮಾಸೆಟಿಕಲ್ ಇಂಗ್ರೀಡಿಯಂಟ್ಸ್ ಆಮದು ಮಾಡಿಕೊಳ್ಳುತ್ತಿತ್ತು. API ಅನ್ನು ಔಷಧಗಳನ್ನು ಪರಿಣಾಮಕಾರಿಯಾಗಿಸಲು ಉಪಯೋಗಿಸುತ್ತಾರೆ. ಇದರಲ್ಲಿ 70% ಚೀನಾದಿಂದ ಆಮದಾಗುತ್ತಿತ್ತು. ಇದನ್ನು ಕಡಿಮೆಗೊಳಿಸಲು ಭಾರತ 35% API ಅನ್ನು ಭಾರತದಲ್ಲೇ ತಯಾರಿಸಲು ಯೋಜನೆಯನ್ನು ಕೈಗೊಂಡಿದೆ. ಇದು ಚೀನಾ ಮೇಲಿನ ಅವಲಂಬನೆಯನ್ನು ಕಡಿಮೆಗೊಳಿಸುವ ಪ್ರಯತ್ನದ ಒಂದು ಭಾಗ. ಟೆಲಿಕಾಂ ಕ್ಷೇತ್ರದಲ್ಲಿ ಚೀನಾವನ್ನು ಹೊರಗಿಡಲು ಭಾರತ ಮಾಡಿದ ಪ್ರಯತ್ನವನ್ನು ನೋಡುವುದಾದರೆ May 2021 5G ಟ್ರಯಲ್ಸ್ಗೆ ಭಾರತ ಅನುಮತಿ ನೀಡಿತು. ಆದರೆ ಇದರಲ್ಲಿ ಚೀನಿ ಕಂಪನಿಗಳಾದ ಹುವಾವೆ ಮತ್ತು ZTEಯನ್ನು ನ್ಯಾಷನಲ್ ಸೆಕ್ಯೂರಿಟಿಯ ಕಾರಣ ನೀಡಿ ಹೊರಗಿಡಲಾಯಿತು. ಈಗ ಭಾರತ ಸರ್ಕಾರ ಚೀನಿ ಮೊಬೈಲ್ ಬ್ರ್ಯಾಂಡ್ಗಳ ಮೇಲೆ ಹಿಡಿತ ಬಿಗಿಗೊಳಿಸುತ್ತಿದೆ. ಅವುಗಳಿಂದ ಬಿಲಿಯನ್ ಗಟ್ಟಲೆ ವಂಚಿಸಿದ ತೆರಿಗೆ ಹಣವನ್ನು ಕಕ್ಕಿಸಲಾಗುತ್ತಿದೆ. ಭಾರತದಿಂದ ಹೊರಸಾಗಿದ ಹಣದ ಮೌಲ್ಯದ ಆಸ್ತಿಪಾಸ್ತಿಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುತ್ತಿದೆ. ಮೊದಲಿನಂತೆ ಚೀನಿ ಕಂಪನಿಗಳಿಗೆ ಭಾರತದ ಮಾರುಕಟ್ಟೆಗೆ ಮುಕ್ತ ಪ್ರವೇಶ ನೀಡುವುದಿಲ್ಲ ಎಂಬ ಸ್ಪಷ್ಟ ಸಂದೇಶವನ್ನು ಭಾರತ ಸರ್ಕಾರ ನೀಡುತ್ತಿದೆ. ಆದರೆ ಈ ಕೆಲಸ ಸುಲಭವಲ್ಲ. ಚೀನಾ ಭಾರತದ ಅತಿದೊಡ್ಡ ವ್ಯಾಪಾರ ಪಾಲುದಾರಿಕಾ ದೇಶಗಳಲ್ಲೊಂದು. ದ್ವಿಪಕ್ಷೀಯ ವ್ಯಾಪಾರಗಳು ಈ ವರ್ಷ ದಾಖಲೆಯ $115 billion ತಲುಪಿದೆ. ಭಾರತದ ಒಟ್ಟು ಆಮದಿನಲ್ಲಿ 15.4% ಚೈನಾದಿಂದ ಆಮದಾಗುತ್ತದೆ. ಆದರೆ ಭಾರತ ಚೈನಾಗೆ ರಫ್ತು ಮಾಡುವುದು ತನ್ನ ಒಟ್ಟು ರಫ್ತಿನ 5% ಮಾತ್ರ. ಈ ಅಸಮತೋಲನ ಭಾರತ ಯಾಕೆ ಚೈನಾವನ್ನು ತನ್ನ ಮಾರುಕಟ್ಟೆಯಿಂದ ಹಿಂದೆ ತಳ್ಳಲೇಬೇಕು ಎಂದು ತೋರಿಸುತ್ತಿದೆ. ಆದರೆ ಇದರಲ್ಲಿ ಭಾರತ ಸಾಗಬೇಕಾದ ಹಾದಿ ಬಹಳಷ್ಟಿದೆ. ವೀಕ್ಷಕರ ಚೀನಿ ಮೊಬೈಲ್ ಕಂಪನಿಗಳ ಮಹಾಮೋಸ ಹಾಗೂ ಚೀನಾವನ್ನು ಭಾರತದ ಮಾರುಕಟ್ಟೆಯಿಂದ ಹಿಂದೆ ತಳ್ಳಲು ಭಾರತ ಸರ್ಕಾರ ಕೈಗೊಳ್ಳುತ್ತಿರುವ ಕ್ರಮಗಳ ಬಗೆಗಿನ ಮಾಹಿತಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿರಂತರವಾಗಿ ನಮ್ಮ ಚಾನೆಲ್ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.